ನಮಸ್ಕಾರ, ನಾನು ನೀಲಗಲ್ ರವಿ ಪೂಜಾರಿ ಮಾತಾಡ್ತಾ ಇದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕಳೆದ ಎಪಿಸೋಡಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶಿವನ ಆಜ್ಞೆಯಂತೆ, ಗುರುವಿನ ಉಪದೇಶದಂತೆ ಬೀರಲಿಂಗ ದೇವರು ಅಕ್ಕಮ್ಮ ಮಾಯಮ್ಮರನ್ನು ತೊರೆದು ಬರುವ ಕಾರಣದಿಂದಾಗಿ ಮನೆಯಲ್ಲಿ ಸಾಕಿದ ಬೆಕ್ಕನ್ನು ಸಾಯಿಸಿ ಅಕ್ಕಮ್ಮ ಮಾಯಮ್ಮನಿಂದ ಬಯಸಿಕೊಂಡು ಮನೆ ಬಿಟ್ಟು ತನ್ನೂರಿಗೆ, ತನ್ನ ರಾಜ್ಯಕ್ಕೆ, ತನ್ನ ತಂದೆ ತಾಯಿ ಹತ್ರ ಬಂದರು ಅಂತ ನೋಡಿದ್ವಿ. ಈ ಎಪಿಸೋಡಲ್ಲಿ ಚಂದ್ರಗಿರಿಗೆ ಆಗಮಿಸಿದ ಬೀರಲಿಂಗೇಶ್ವರರಿಗೂ ಮತ್ತು ಕನ್ನಿಕಮಾಲಿನಿ ಅವರಿಗೆ ಹೇಗೆ ಸ್ವಾಗತ ಆಗುತ್ತೆ ಅಂತ ನೋಡೋಣ. ಬನ್ನಿ, ಹಾಗಾದರೆ ಶುರು ಮಾಡಿಬಿಡೋಣ. ಭಂಡಾರ ದೊರೆಯ ಬೀರಲಿಂಗ ಪರಮ ದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಭಂಡಾರ ದೊರೆಯ ಬೀರಲಿಂಗ ಪರಮ ದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಗೆಳೆಯರೇ, ಶ್ರೀ ಬೀರಲಿಂಗ ದೇವರು ಮತ್ತು ಕನ್ನಿಕಾ ಮಾಲಿನಿ ಬರ್ತಾರೆ ಅಂತ ತಿಳಿದ ತಕ್ಷಣ ತಂದೆ ಭರಮದೇವರು ತಮ್ಮ ಮಂತ್ರಿಗಳನ್ನು ಕರೆದು, ಊರಿನ ಹಿರಿಯರನ್ನು ಕರೆದು, ನನ್ನ ಮಗ ಮತ್ತು ಸೊಸೆ ನಮ್ಮ ರಾಜ್ಯಕ್ಕೆ, ನಮ್ಮ ಮನೆಗೆ, ನಮ್ಮ ತವರಿಗೆ ಆಗಮಿಸುತ್ತಿದ್ದಾರೆ, ಅವರನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ಬರಮಾಡಿಕೊಳ್ಳೋಣ, ಎಲ್ಲನೂ ವ್ಯವಸ್ಥೆ ಮಾಡಿ ಅಂತ ಆದೇಶಿಸ್ತಾರೆ. ಈ ಆದೇಶದಂತೆ ಇಡೀ ಊರ ಜನ ಇಡೀ ಊರಿನಲ್ಲಿ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿಯಾಗ್ಬಿಡುತ್ತೆ ಚಂದ್ರಗಿರಿಯಲ್ಲಿ. ಅಂಥ ಒಂದು ಹಬ್ಬದ ವಾತಾವರಣದಲ್ಲಿ ಬೀರಲಿಂಗೇಶ್ವರರು ಚಂದ್ರಗಿರಿಯ ಊರ ಹೊರಗಿನ ಅಗಸಿ ಹತ್ರ ಬರ್ತಾರೆ. ಅಲ್ಲಿಗೆ ಭರಮದೇವರು ಮತ್ತು ಮಂತ್ರಿಗಳು ವ್ಯವಸ್ಥೆ ಮಾಡಿರತಕ್ಕಂಥ ಆನೆ, ಅಂಬಾರಿ, ಡೊಳ್ಳು, ಡೋಲಗ, ವಾದ್ಯಗೋಷ್ಠಿಗಳನ್ನೆಲ್ಲನೂ ಮತ್ತು ಮುತ್ತೈದೆಯರು ಆರತಿ ಹಿಡಿದು ಆರತಿ ಮಾಡಿ ಅವರನ್ನು ಬರಮಾಡಿಕೊಳ್ತಾರೆ. ಹೂವಿನ ಅಭಿಷೇಕದೊಂದಿಗೆ, ಜೈಕಾರದೊಂದಿಗೆ ಆನೆ ಮೇಲೆ ಕೂರಿಸ್ಕೊಂಡು ಅದ್ಧೂರಿಯಾಗಿ ಮೆರವಣಿಗೆ ಮಾಡುತ್ತಾ ಶ್ರೀ ಬೀರಲಿಂಗ ದೇವರು ಮತ್ತು ಕನ್ನಿಕಾ ಮಾಲಿನಿಯನ್ನು ಅರಮನೆಗೆ ಕರೆತರ್ತಾರೆ ಭರಮದೇವರು ಮತ್ತು ಸೂರಮ್ಮ ದೇವಿ. ಮಗನ ಆಗಮನದಿಂದ ಸಂಭ್ರಮಗೊಂಡ, ಸಂತೋಷಗೊಂಡ ತಾಯಿ ಸೂರಮ್ಮ ದೇವಿ ಮಗನನ್ನು ಕಣ್ತುಂಬಿಕೊಂಡು, ಆನಂದ ಭಾಷ್ಪವನ್ನು ತುಂಬಿಕೊಂಡು ಒಂದು ಸಾರಿ ಅಪ್ಪಿ ಮುದ್ದಾಡ್ತಾಳೆ. ತಾಯಿಯ ಮಮತೆ ಪ್ರೀತಿ ಅಕ್ಕರಿಗೆ ಸೋತ ಬೀರಲಿಂಗ ದೇವರು ತಾಯಿಯ ಪಾದಕ್ಕೆರಗಿ ಆಶೀರ್ವಾದ ಪಡಿತಾರೆ. ಇಂಥ ಒಂದು ಅದ್ಧೂರಿ ಸಮಾರಂಭದಲ್ಲಿ ಬೀರಲಿಂಗ ದೇವರಿಗೂ ಮತ್ತು ಕನ್ನಿಕಾ ಮಾಲಿನಿಯವರಿಗೂ ಚಂದ್ರಗಿರಿಗೆ ಆಗಮನ ಆಗುತ್ತೆ. ನಂತರದ ದಿನಗಳಲ್ಲಿ ಶ್ರೀ ಬೀರಲಿಂಗ ದೇವರು ತಮ್ಮ ದಿನನಿತ್ಯದ ಕಾರ್ಯವಾಗಿರತಕ್ಕಂಥ ಶಿವಪೂಜೆ, ಶಿವಭಕ್ತಿಯ ಭಕ್ತರನ್ನು ಉದ್ಧರಿಸೋದು, ಶಿವಸ್ಮರಣೆ ಹೀಗೆ ಸಾಗುತ್ತಿರಲು ಒಂದು ದಿನ ಶ್ರೀ ಬೀರಲಿಂಗ ದೇವರಿಗೆ ಒಬ್ಬ ವ್ಯಕ್ತಿ ಅಂದರೆ ಬಪ್ಪಣ್ಣ ಬಂದು ಭೇಟಿಯಾಗ್ತಾನೆ. ಈ ಬಪ್ಪಣ್ಣ ಯಾರು ಅಂತಂದರೆ ಬೀರಲಿಂಗ ದೇವರ ಆತ್ಮೀಯ ಗೆಳೆಯ, ಆತ್ಮೀಯ ಶಿಷ್ಯನಾಗ್ತಾನೆ. ಈ ಬಪ್ಪಣ್ಣನ ಬಗ್ಗೆ ನಿಮಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೆ. ಶ್ರೀ ಬೀರಲಿಂಗ ದೇವರು ಶಿಶು ಇರುವಾಗ ಕಾಡಿನಲ್ಲಿ ಒಬ್ಬರೇ ಒಂಟಿಯಾಗಿದ್ದಾಗ ಬೀರಲಿಂಗ ದೇವರ ಹಿಂದಿನ ಅವತಾರವಾಗಿರ್ತಕ್ಕಂಥ ವೀರಭದ್ರ ದೇವರ ಶಿಷ್ಯ ಶಿವಗೆನಿಸಿದ್ದನು. ಶಿವನ ಹತ್ತಿರ ನನ್ನ ಗುರು ವೀರಭದ್ರ ದೇವರು ಅಳುವ ಆರ್ತನಾದ ಕೇಳಿಸುತ್ತಿದೆ ಶಿಶುವಿನ ರೂಪದಲ್ಲಿ ಅಂತ ಕೇಳಿಕೊಂಡಾಗ ಶಿವ ಹೇಳಿರ್ತಾನೆ, ನಿನ್ನ ಗುರು ಬೀರಲಿಂಗ ದೇವರ ಅವತಾರ ತಾಳಿ ಮಾವನ ಒಂದು ಕುತಂತ್ರದಿಂದ ಕಾಡಿನಲ್ಲಿದ್ದಾರೆ ಅಂತ ಹೇಳ್ತಾರೆ. ನನ್ನ ಗುರುವಿನ ನಾನು ನೋಡಬೇಕು ಈಗಲೇ ಅಂತ ಬೇಡ್ಕೊಂಡಾಗ ಶಿವ ಹೇಳ್ತಾನೆ, ನಿನ್ನ ಗುರುವಿನ ನೀನು ನೋಡಬೇಕು ಅಂದರೆ ಮೂರು ಅವತಾರಗಳನ್ನು ತಾಳ್ಬೇಕು. ಶಿವಗೆನಿಸಿದ್ದ ಮೊದಲನೇ ಅವತಾರವಾಗಿ ಈಗ ಗಿಳಿರಾಮನಾಗಿ ಆ ಶಿಶುವಿನ ಹತ್ತಿರ ಹೋಗು. ನಂತರದ ದಿನಗಳಲ್ಲಿ ಶ್ರೀ ಬೀರಲಿಂಗ ದೇವರು ಚಂದ್ರನಗಿರಿಗೆ ವಾಪಸ್ಸು ಬಂದಾಗ ಬಪ್ಪಣ್ಣನಾಗಿ ಜನ್ಮ ತಾಳು. ನಂತರ ಬೀರಲಿಂಗ ದೇವರು ಹಾಲು ಮತವನ್ನು ಉದ್ಧಾರ ಮಾಡುತ್ತಾ, ಭಕ್ತರನ್ನು ಉದ್ಧರಿಸುತ್ತಾ ಸಂಚರಿಸುತ್ತಿರುವಾಗ ನೀನು ಅವರ ಅಪ್ಪಟ ಶಿಷ್ಯ ಮಾಳಿಂಗರಾಯನಾಗಿ ಜನ್ಮ ತಾಳ್ಬೇಕು ಅಂತ ಮೂರು ಜನ್ಮದ ಸ್ಥಿತಿಗತಿಗಳನ್ನು ಹೇಳಿರ್ತಾರೆ. ಈಗ ಎರಡನೇ ಜನ್ಮ, ಈಗ ಮೊದಲನೇ ಜನ್ಮವಾಗಿ ಕಾಡಿನಲ್ಲಿ ಗಿಳಿರಾಮನಾಗಿ ಬಂದಿದ್ದರು, ಈಗ ಎರಡನೇ ಜನ್ಮ ಬಪ್ಪಣ್ಣನಾಗಿ ಚಂದ್ರಗಿರಿಯಲ್ಲಿ ಜನಿಸಿದ್ದಾರೆ. ಬೀರಲಿಂಗ ದೇವರು ಚಂದ್ರಗಿರಿಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರ ಭೇಟಿಗಾಗಿ, ಅವರ ದರ್ಶನಕ್ಕಾಗಿ ಓಡೋಡಿ ಬಂದ ಬಪ್ಪಣ್ಣ ಶ್ರೀ ಬೀರಲಿಂಗ ದೇವರ ಪಾದಕ್ಕೆರಗಿ, ಗುರುವೇ ನಾನು ಬಪ್ಪಣ್ಣ, ನಾನು ನಿಮ್ಮ
ಭಕ್ತ ದಯವಿಟ್ಟು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಬೀರಲಿಂಗ ದೇವರು, ಆ ಶಿವನಿಚ್ಛೆಯಂತೆ ಆಗಲಿ ಬಪ್ಪಣ್ಣ, ನೀನು ನನ್ನ ಶಿಷ್ಯನಷ್ಟೇ ಅಲ್ಲದೆ ನನ್ನ ಆತ್ಮೀಯ ಗೆಳೆಯ ಕೂಡ ಅಂತ ಹೇಳಿ ಅಪ್ಪಿಕೊಳ್ತಾರೆ. ಭಂಡಾರ ದೊರೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಭಂಡಾರ ದೊರೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಈಗ ಬಪ್ಪಣ್ಣನನ್ನು ಆತ್ಮೀಯ ಶಿಷ್ಯನನ್ನಾಗಿ ಮಾಡಿಕೊಂಡು, ಆತ್ಮೀಯ ಗೆಳೆಯನನ್ನಾಗಿ ಮಾಡಿಕೊಂಡು ಶಿಷ್ಯ ಬಪ್ಪಣ್ಣನೊಂದಿಗೆ ಲೋಕ ಕಲ್ಯಾಣವನ್ನು ಮುಂದುವರಿಸ್ತಾರೆ. ಇದು ಗೆಳೆಯರೇ, ಬೀರಲಿಂಗದೇವರು ಮತ್ತು ಕನ್ನಿಕಮಲಿನಿ ಚಂದ್ರಗಿರಿಗೆ ಆಗಮಿಸಿದರು. ಬಪ್ಪಣ್ಣನು ಬೀರಲಿಂಗದೇವರ ದರ್ಶನವನ್ನು ಪಡೆದು ಅವರ ಸಾನ್ನಿಧ್ಯವನ್ನು ಪಡ್ಕೊಂಡ್ರು ಅನ್ನೋ ಒಂದು ವಿಷಯಕ್ಕೆ ಇಲ್ಲಿಗೆ ಈ ಅಧ್ಯಯನ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಶ್ರೀ ಬೀರಲಿಂಗದೇವರು ಅಕ್ಕಂದಿರ ಮನೆಯಿಂದ ಬರುವಾಗ ಬೆಕ್ಕನ್ನು ಸಾಯಿಸಿ ಬಂದಿರ್ತಾರಲ್ಲ, ಅದರ ಪಾಪದ ಫಲವಾಗಿ ಅದರ ಪಾಪ ನಿವಾರಣೆಗಾಗಿ ಏನೆಲ್ಲ ಮಾಡ್ತಾರೆ ಅನ್ನೋ ವಿಷಯವನ್ನು ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಅಧ್ಯಾಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೀರಲಿಂಗೇಶ್ವರ.